ಗೃಹಜ್ಯೋತಿ ಯೋಜನೆ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸರ್ಕಸ್ ಮುಂದುವರಿಸಿದೆ. ಎಫ್ಎಕ್ಯೂ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶ್ಚನ್ ಅಂತವಕ್ಕೆ ಉತ್ತರವನ್ನ ಕೊಡುವ ಮೂಲಕ ಕನ್ಫ್ಯೂಷನ್ ಗೆ ತೆರೆ ಎಳೆಯುವ ಯತ್ನವನ್ನು ಮಾಡಿದೆ. ಎಫ್ಎಕ್ಯೂ ಇದು ಅನೇಕ ವೆಬ್ಸೈಟ್ ಗಳಲ್ಲಿ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಬೇರೆ ಬೇರೆ ಅನೇಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ಪ್ರಯತ್ನ ಆಗುತ್ತೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆ ಕೆಲಸ ಮಾಡಿದೆ. ಉಚಿತ ವಿದ್ಯುತ್ ಬಗ್ಗೆಗಿನ ಪ್ರಶ್ನೆಗಳಿಗೆ ಬೆಸ್ಕಾಂ ಉತ್ತರಿಸಿದೆ. ಯೋಜನೆ ಹೇಗೆ ಪಡೆಯಬೇಕು, ಯಾವ ದಾಖಲೆ ಕೊಡಬೇಕು, ಯಾರು ಅರ್ಹರು ಯಾರು ಅನರ್ಹರು, ಫ್ರೀ ಕರೆಂಟ್ ಪಡೆಕೊಳ್ಳೋದಕ್ಕೆ ಬೇಕಾದ ದಾಖಲೆಗಳ ಬಗ್ಗೆ ಉತ್ತರವನ್ನ ಕೊಡುವ ಪ್ರಯತ್ನ ಮಾಡಲಾಗಿದೆ. ಗೃಹ ಜ್ಯೋತಿ ಯೋಜನೆ ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಸ್ ನಡೆಸಿದ್ದು. ಎಫ್ಎಕ್ಯೂ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಇದು ಪ್ರಶ್ನೆ ಹಾಗೂ ಉತ್ತರ. ನಾನು ಗೃಹ ಜ್ಯೋತಿ ಯೋಜನೆಗೆ ಅರ್ಹನ? ಹೌದು, ರಾಜ್ಯದ ಎಲ್ಲ ಗೃಹ ಬಳಕೆ ಗ್ರಾಹಕರು ಯೋಜನೆಗೆ ಅರ್ಹರು. ಇದು ಎಫ್ಎಕ್ಯೂಗಳು. ತೀರಾ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಾನು ಬಾಡಿಗೆ ಮನೆಗೆ ಬಂದು 3 ತಿಂಗಳಾಯ್ತು, ನನಗೆ ಕರೆಂಟ್ ಸಿಗುತ್ತಾ, ಆ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಅಂದ್ರೆ, ಎಸ್ ಸಿಗುತ್ತೆ. ಆದ್ರೆ ಪಾಲಿಸಿ ಏನು, ಏನ್ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ಇನ್ನೆರಡು ದಿನದಲ್ಲಿ ಕ್ಲಾರಿಫೈ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಗೃಹ ಜ್ಯೋತಿ ಯೋಜನೆ ಅಂದ್ರೇನು? 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಯೋಜನೆ ಇದು. ಒಂದು ಕ್ವಿಕ್ ನಂಬರ್ ನಿಮ್ಗೆ ಹೇಳ್ಬಿಡ್ತೀನಿ, 200 ಯೂನಿಟ್ ಬಳಸೋರು ಎಷ್ಟು ಗೊತ್ತಾ ನಮ್ಮ ರಾಜ್ಯದಲ್ಲಿ? ಓವರ್ಆಲ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇರುವಂತವರು 2,16,00,000. ಅದರಲ್ಲಿ 200 ಯೂನಿಟ್ ಬಳಸೋರು 2,00,000 ಜನ ಮಾತ್ರ. ಓವರ್ಆಲ್ ಆರ್ಆರ್ ನಂಬರ್ಗಳಿಗೆ ನೀವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ 1% ಅಲ್ಲ ಇದು. 2,16,00,000 ಅಂದ್ರೆ 216,00,000, 2,00,000 ಜನ ಮಾತ್ರ ಬಳಸೋದು, 200 ಯೂನಿಟ್ಗಿಂತ ಜಾಸ್ತಿ. 0.92% ಬರುತ್ತದೆ. ಯೋಜನೆ ಪಡೆಯೋದಕ್ಕೆ ನಾನು ಏನು ಮಾಡಬೇಕು? ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ನೀವೆಲ್ಲ ವಾಸ ಇದ್ದೀರಿ, ಅದರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಅದರಲ್ಲಿ ಅಡ್ರೆಸ್ ಇರಬೇಕು, ಇಲ್ಲ ವೋಟರ್ ಐ ಡಿ ಇರಬೇಕು, ರೆಂಟಲ್ ಅಗ್ರಿಮೆಂಟ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಯಾವುದ್ರಲ್ಲಿ ಅಡ್ರೆಸ್ ಇದ್ರೂ ನಡೆಯುತ್ತೆ. ಗೃಹ ಜ್ಯೋತಿ ಯೋಜನೆ ಯಾವಾಗಿನಿಂದ ಜಾರಿಗೆ ಬರುತ್ತೆ? ಆಗಸ್ಟ್ನಲ್ಲಿ ನೀಡುವ ಜುಲೈ ತಿಂಗಳ ಬಿಲ್ನಿಂದ ಜಾರಿಯಾಗುತ್ತೆ. ಸೊ ಟೆಕ್ನಿಕಲಿ ಜುಲೈನಲ್ಲಿ ಬಳಸುವ ಕರೆಂಟಿಗೆ ನೀವು ಬಿಲ್ ಕಟ್ಟಲ್ಲ, ಆ ಬಿಲ್ಲು ನಿಮ್ಮ ಕೈ ಸೇರೋದು ಆಗಸ್ಟ್ ತಿಂಗಳಲ್ಲಿ. ಈ ಯೋಜನೆಯನ್ನ ಎಲ್ಲಿ ಹೇಗೆ ಪಡ್ಕೊಳ್ಬೇಕಿದ್ರ ಲಾಭ? ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಈ ತಿಂಗಳ 15ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಜೂನ್ 15ರಿಂದ ಆರಂಭ ಆದರೆ ಜುಲೈ 5ನೇ ತಾರೀಕಿನವರೆಗೆ ಮಾತ್ರ ಅವಕಾಶ ಇರುತ್ತೆ. 20 ದಿನ ಅವಕಾಶ ಇರುತ್ತೆ ಅರ್ಜಿ ಹಾಕೋದಕ್ಕೆ. ಆಫ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ? ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ಕಚೇರಿಗಳಿಗೆ ಹೋದರೆ ಅರ್ಜಿ ಸಲ್ಲಿಸಬಹುದು. ಆಫ್ಲೈನ್ ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಈ ಎಫ್ಎಕ್ಯೂನಲ್ಲಿ ಮಾಹಿತಿ ಇದೆ. ಯೋಜನೆ ಪಡೆಯೋದಕ್ಕೆ ಯಾವ ದಾಖಲೆ ಸಲ್ಲಿಸಬೇಕು? ಆಧಾರ್ ನಂಬರ್ ಕಂಪಲ್ಸರಿ, ಆರ್ಆರ್ ಸಂಖ್ಯೆಗೆ ನೀವು ಲಿಂಕ್ ಮಾಡಬೇಕು. ಒಂದು ವೇಳೆ ಆಧಾರ್ ನಂಬರ್ ಇದೆ ಬಟ್ ಅದರಲ್ಲಿ ಅಡ್ರೆಸ್, ನಾನು ಇವಾಗ ಇರೋ ಮನೆದಿಲ್ಲ ಅಂತಂದ್ರೆ ರೆಂಟಲ್ ಅಗ್ರಿಮೆಂಟ್ ಕೊಡ್ಬೋದು ನೀವು. ರೆಂಟಲ್ ಅಗ್ರಿಮೆಂಟು ಇಲ್ಲ ಅಂತಂದ್ರೆ ವೋಟರ್ ಐ ಡಿ ಕಾರ್ಡ್ ಕೊಡ್ಬೋದು, ವೋಟರ್ ಐ ಡಿನಲ್ಲಿ ಅಡ್ರೆಸ್ ಇರಬೇಕು. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಇವುಗಳನ್ನು ಪರಿಗಣಿಸಲಾಗುತ್ತೆ ಅಂತ ಸ್ವತಃ ಸಚಿವ ಕೆ ಜೆ ಜಾರ್ಜ್ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವಾಗ ಶುಲ್ಕ ಪಾವತಿಸಬೇಕಾ? ಯಾವುದೇ ತರಹದ ಫೀಸ್ ನೀವು ಕೊಡಬೇಕಾಗಿಲ್ಲ, ನೀವೇ ಅಪ್ಲೈ ಮಾಡಿದರೆ. ಒಂದು ವೇಳೆ ಯಾವುದೋ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡಿಸಿದ್ರೆ ಅವರು ಖಾಸಗಿಯವರು, ಅವರೆಷ್ಟು ಕೇಳ್ತಾರೆ ಅಷ್ಟು ನೀವು ಕೊಡಬೇಕಾಗುತ್ತೆ. ಜೂನ್ ತಿಂಗಳ ವಿದ್ಯುತ್ ಬಿಲ್ ಪಾವತಿಸಬೇಕಾ? ಹೌದು, ಪಾವತಿಸಬೇಕು. ಜುಲೈಯಿಂದ ಮಾತ್ರ ಈ ಫ್ರೀ ಕರೆಂಟು. ಜೂನ್ವರೆಗೆ ನೀವೇನೇನು ಸಿದ್ದರಾಮಯ್ಯ ಹೇಳಿದರೆ, ಡಿ ಕೆ ಶಿವಕುಮಾರ್ ಹೇಳಿದರೆ, ನಾನು ಬಿಲ್ ಕಟ್ಟಲ್ಲ ಅಂತೆಲ್ಲ ವಾಪಸ್ ಕಳಿಸಿದ್ರಲ್ಲ, ಆ ಹುಚ್ಚಾಟ ಎಲ್ಲ ದಯಮಾಡಿ ಮಾಡಬೇಡಿ. ಸರ್ಕಾರ ಹೇಳ್ತು, ನಾಯಕರು ಹೇಳಿದ್ರು, ಎಲೆಕ್ಷನ್ ಗೆದ್ಮೇಲೆ ಬೇರೆ ಬೇರೆ ಕಂಡೀಷನ್ಸ್ ಬಂತು, ಅವು ಯಾವುದೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಕರೆಂಟ್ ಕನೆಕ್ಷನ್ ಕಟ್ ಮಾಡಿ ಹೋಗ್ತಾರೆ, ಆಮೇಲೆ ನೀವು ಲೈನ್ ಮನ್ನಿಂದ ತಿರುಗಬೇಕು. 1ಕ್ಕಿಂತ ಹೆಚ್ಚು ವಿದ್ಯುತ್ ಮೀಟರ್ ಇದ್ರೆ ಯೋಜನೆ ಸಿಗುತ್ತಾ? ಸಿಗಲ್ಲ. 1ಕ್ಕಿಂತ ಹೆಚ್ಚು ವಿದ್ಯುತ್ ಮೀಟರ್ ಒಬ್ಬರ ಹೆಸರಲ್ಲಿ ಒಂದು ಮನೆಗೆ ಇದ್ರೆ, ಈಗ ನಾನಿರುವ ಯಾವುದೋ 30-40 ಪೋರ್ಷನ್ನಲ್ಲಿ ನಾನು ಗೇಟ್ ಹತ್ರನೋ ಅಥವಾ ಲೈಟ್ ಇರುತ್ತೆ, ಸ್ಟೇರ್ಕೇಸ್ ಲೈಟ್ ಇರುತ್ತೆ, ಮೋಟರ್ ಬಳಸ್ತೀನಿ, ಅದಕ್ಕಂತ 1 ಮೀಟರ್ ಇರುತ್ತೆ, ಮನೆ ಒಳಗಡೆ ಬಳಸೋದಕ್ಕೆ 1 ಮೀಟರ್ ಇರುತ್ತೆ ಅಂದ್ಕೊಳ್ಳಿ. 1 ಮೀಟರ್ ಮಾತ್ರ ಲೆಕ್ಕ, ಇಲ್ಲೊಂಚೂರು ಆಚೆ ಈಚೆ ಆಗಿದೆ. ಇದು ಎಫ್ಎಕ್ಯೂಗಳ ಸಾಫ್ಟ್ ಕಾಪಿ ನೀವು ನೋಡ್ತಿರೋದು. ಆ ಪ್ರಶ್ನೆಗಳನ್ನು ನಿಮಗೆ ತೋರಿಸೋ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ನೋಡಿ, ಈ ಪ್ರಶ್ನೆಗಳಲ್ಲಿರುವ ತೀರಾ
ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಮ್ಯಾಟರ್ ಆಗೋ ಪ್ರಶ್ನೆ ಅಂದ್ರೆ ನಾನು ಹೊಸ ಮನೆಗೆ ಬಂದು 3 ತಿಂಗಳಾಗಿದೆ ನನ್ನತ್ರ 12 ತಿಂಗಳ ಆವರೇಜ್ ಇಲ್ಲ ಏನು ಮಾಡಲಿ ಅನ್ನೋ ಪ್ರಶ್ನೆಗೆ ನಿಮಗೆ ಫ್ರೀ ಕರೆಂಟ್ ಸಿಗುತ್ತೆ ಬಟ್ ಪಾಲಿಸಿ ಏನು ಅಂತ ಇನ್ನ 2 ದಿನದಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಆದರೆ ಸಚಿವರು ಮಾತಾಡ್ತಾ ಕೊಟ್ಟು ಬಿಡ್ತೀವಿ ಅಂತ ಹೇಳಿಲ್ಲ ಬಟ್ ಇಲ್ಲಿ ಸರ್ಕಾರವೇ ಹೊರಡಿಸಿರುವ ಎಫ್ಎಕ್ಯೂ ಗಳಲ್ಲಿ ಎಸ್ ಪಾಲಿಸಿ ವಿಲ್ ಬಿ ಅಪ್ಡೇಟೆಡ್ ವೆರಿ ಶಾರ್ಟ್ಲಿ ಅಂತೇನೋ ಅಪ್ಡೇಟ್ ಮಾಡಿದ್ದಾರೆ ಅನೇಕ ಪ್ರಶ್ನೆಗಳು ಇದ್ದಾವೆ ಅದಕ್ಕೆ ಉತ್ತರಿಸುವಂತ ಪ್ರಯತ್ನವನ್ನ ಎಫ್ಎಕ್ಯೂ ಗಳಲ್ಲಿ ಮಾಡಲಾಗಿದೆ ಹೊಸ ಮನೆ ಕಟ್ಟಿದ್ದಾರೆ ಯಾರು ಬಂದಿಲ್ಲ ಅದಕ್ಕೆ ಮಿನಿಮಂ ಕಟ್ತಾ ಇದ್ದೀವಿ ಅವರ ಕತೆ ಏನು ಜೀರೋ ಯೂನಿಟ್ ಬಳಸಿರೋದು ವಿದ್ಯುತ್ ಅದಕ್ಕೆ ಮಿನಿಮಂ ಅಂತ ನಾವು ಏನು ಕಟ್ತೀವಲ್ವಾ ಅದರ ಮೇಲೆ ಎಷ್ಟು ಲಿಮಿಟ್ ಕೊಡ್ತೀರಿ ಅದಕ್ಕೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ ಅನ್ ಆಕ್ಯುಪೈಡ್ ಇದೆ ಮನೆ ಅದರ ಬಗ್ಗೆ ಕ್ಲಾರಿಟಿ ಅನ್ನ ಕೊಟ್ಟಿಲ್ಲ ಆದರೆ ನಿನ್ನೆ ಕಾಂಗ್ರೆಸ್ ನ ವಕ್ತಾರೆ ವಿಸ್ತಾರ ಡಿಬೇಟ್ ನಲ್ಲಿ ಮಾತಾಡ್ತಾ ಹೇಳ್ತಿದ್ರು ಒಂದು ವೇಳೆ ಆ ರೀತಿ ಅನ್ ಆಕ್ಯುಪೈಡ್ ಅಲ್ಲ ಇದ್ದರೆ 200 ಯೂನಿಟ್ ವರೆಗಿನ ಲಿಮಿಟ್ ಇದೆಯಲ್ಲ ಆ 200 ಯೂನಿಟ್ ವರೆಗಿನ ಲಿಮಿಟ್ ಅಂತ ಪರಿಗಣಿಸಬಹುದು ಅಂತ ಬಟ್ ಆ ಬಗ್ಗೆ ಯಾವುದೇ ರಿಟರ್ನ್ ಕ್ಲಾರಿಟಿ ಅಂತ ಸಿಕ್ಕಿಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ